ವೀರೇಶು ಎರಡು ಬುಕ್ಸ್ ಪರ್ಚೇಸ್ ಮಾಡ್ದ, ಅಬಚೂರಿನ ಪೋಸ್ಟ್ ಆಫೀಸು ಮತ್ತು ಕಿರುಗೂರಿನ ಗಯ್ಯಾಳಿಗಳು ಅಂತ. ಅವ್ರ ಜೊತೆಲಾಗಿದ್ರು ಆ ವಿವರಗಳು ಅವರದ್ದು ಏನೇನು ಇದ್ದುಂಟು ಅಂತ ಹೇಳ್ಕೊಂಡು ಅವರುಗಳು ಬರ್ದಿರತ್ತೆ. ಅದನ್ನು ಸಾಧಾರಣ ಧಾವನ್ನೆಲ್ಲ ಹಿಡಿದು ತಿಂದ್ಬಿಡ್ತದೆ, ಹಿಡ್ಕೊಂಡು ಬಿಡೋದಿಲ್ಲ. ಪಿ ಯು ಸಿ ಹೋದ ಟೈಮಲ್ಲಿ ಇದರಲ್ಲಿದೆ ನೋಡಿರಿ, ಸೆಕೆಂಡ್ದು ಕೃಷ್ಣೇಗೌಡನ ಆನೆ ಅಂತೇಳಿ. ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಮನೆಗೆ ಹೋಗ್ತಾಯಿದ್ವಿ. ಇದು ಮೂಡಿಗೆರೆ, ಮೂಡಿಗೆರೆಯಿಂದ ಸ್ವಲ್ಪ ಈ ಕಡೆ ಯಾವ ಕಡೆ ಅಂದರೆ ಎತ್ತಿನ ಭುಜ ಕಡೆ ಸೈಡ್ ಬಂದರೆ ಅಲ್ಲೇ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಒಂದು ಯೆಲ್ಲೋ ಕಲರ್ ಗೇಟ್. ಸೊ ಅಲ್ಲಿ ಮುಂದೆ ಇದೆ ಗೇಟ್, ಆ ಗೇಟಿಂದ ಒಳಗಡೆ ತೋಟ ಇದೆ ಅವ್ರದ್ದು. ಸೌಂಡ್ಸ್ ಕೇಳ್ರಿ ಇಲ್ಲಿ, ಪಕ್ಷಿ ಆ ಕಪ್ಪೆ ಸೌಂಡು, ಪಕ್ಷಿಗಳು ಮಾಡೋಂಥ ಸೌಂಡು ಸೂಪರ್. ಮನೆ ಕೂಡ ಒಳ್ಳೆ ಸೂಪರ್ ಇದೆ, ಕವಿಯವ್ರ ಮನೆ. ಕೆಳಗೆ ಹೋಗಿ ನೋಡ್ಕೊಂಬರೋಣ, ಒಳಗೆ ಹೋಗಂಗಿಲ್ಲಂತೆ, ಸುತ್ತ ನೋಡ್ಬೋದು. ಸೊ ಕಮಲ್ದು ಸೂಪರ್. ಅಮ್ಮನವರು ಸೂಪರ್ ಆಸಮ್ ಇದೆ ಬಾ, ಅಲ್ಟಿಮೇಟ್. ಮುಂದ್ಗಡೆ ಅಲ್ಲಿ ಒಂಥರ ನೀರು ಸ್ಟೋರೇಜ್ ಟ್ಯಾಂಕ್ ಇದ್ದಂಗ. ಆಮೇಲೆ ಇದೊಂಥರ ಸ್ಟೋರ್ ರೂಮ್ ಅನ್ಕೊಂತೀನಿ. ಸರ್ ಜೊತೆಯಲ್ಲಿ 25 26 ವರ್ಷ ಕೆಲಸ ಮಾಡಿದ್ದೀನಿ. ಸರ್ ಜೊತೆ ಇದ್ರಿ ಸರ್? 26 ವರ್ಷ ಕೆಲಸ ಮಾಡಿದ್ದೀನಿ. ಹಾಂ ಸರ್. ಅಮ್ಮವ್ರು ತೀರ್ಕೊಂಡು 1 ವರ್ಷ ಆಯಿತು, ಸರ್ ತೀರ್ಕೊಂಡು ಈಗ 16 ವರ್ಷ ಆಯಿತು. ಈಗ ಮಕ್ಕಳೆಲ್ಲ ಬೆಂಗಳೂರಲ್ಲೇ ಇದ್ದಾರೆ, ಮೊಮ್ಮಕ್ಕಳು ಮಕ್ಕಳೆಲ್ಲ ಇಲ್ಲಿ ತೋಟದೆಲ್ಲ ಉಸ್ತುವಾರಿ ಎಲ್ಲ ನಾನು ನೋಡ್ಕೊಳ್ತಾ ಇದ್ದೀನಿ. ನೀನು ಕೇಳ್ತಾ ಹೋಗಿ ಹಂಗೆ ಹೇಳ್ತಾ ಹೋಗ್ತಾರೆ ಸರ್ ಅವ್ರಿಗೆ ಹೇಳದಂತೆ ಇದೆ. ಎಲ್ಲರ ಹತ್ರನು ಹೇಳಿದ್ದನ್ನು ಹೇಳ್ಬೇಕಾಗ್ತದೆ ಮತ್ತು ಮತ್ತೆ ಪದೇ ಪದೇ ಇಲ್ಲಿ ಸರ್. ನಮ್ಗೊಂದು ಸ್ವಲ್ಪ ಎಲ್ಲ ಎಲ್ಲ ಗೊತ್ತಿರೋದೆ, ಎಲ್ಲರೂ ನೋಡಿರೋದೆ, ಅವ್ರು ನಾನು ಎಲ್ಲ ಕೇಳಿರೋದೆ. ಸರಳ ಜೀವಿ, ಸರಳ ವ್ಯಕ್ತಿತ್ವ, ಎಲ್ಲರ ಜೊತೆಲ್ಲೂ ಹೊಂದ್ಕೊಂಡು ಹೋಗೋದು. ಅವ್ರದ್ದು ದಿನಚರಿಗಳು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದೆ 8 ಗಂಟೆಗೆ ಎದ್ದೆ, ಒಂದು ಲೋಟ ಟೀ ಕುಡಿಯೋದು, ನಂತರ ಮುಖ ತೊಳೆದು ಸ್ನಾನ ಮಾಡಿಕೊಂಡು ಪೋಸ್ಟಿಗೆ ಹೋಗಿ ಬರೋದು. ದ್ರಾಕ್ಷಿತ ಪೋಸ್ಟ್ ಆಫೀಸಿಂದ ಲೆಟ್ರ್ಗಳು ತರೋದು, ಪೋಸ್ಟ್ಗಳು ತರೋದು, ಹಣ್ಣು ಅಕ್ಕಿಗಳಿಗೆ ದ್ರಾಕ್ಷಿ ತರೋದು, ತನ್ನ ದಕ್ಷಿಣ ಕೊಟ್ಟುಬಿಟ್ಟು ನನ್ನ ಹತ್ರ ದ್ರಾಕ್ಷಿ ಕಟ್ಟು ಅಂತ ಹೇಳಿದ್ರು. ಅಕ್ಕಿಗಳು ಫೋಟೋಗ್ರಾಫಿ ಮಾಡ್ತಿದ್ರು.
ಇಲ್ಲೇ ಮನೆ ಸುತ್ತಲೇ ಫೋಟೋಗ್ರಫಿ ಮಾಡ್ತಿದ್ದೀನಿ ತೋಟದಲ್ಲಿ. ಸರ್, ತೋಟದ ಒಟ್ಟು ವಿಸ್ತೀರ್ಣ ಎಷ್ಟಾಗುತ್ತೆ ಸರ್? ಒಟ್ಟಿಗೆ ಒಂದು 30 ಎಕರೆ ಉಂಟು. ಅದರಲ್ಲಿ ಅವರು ಕೊಂಡ್ಕೊಂಡಾಗದಿಂದನೂ 10 ಎಕರೆ ಕಾಡು ಬಿಟ್ಕೊಂಡಿದ್ದಾರೆ. ಅದು ಇವ್ರು ಕಾಡು ಕೊಂಡ್ಕೊಂಡು ತೋಟ ಮಾಡಿರೋದು, ಹೊಸದಾಗಿ ಕಾಡು ಕಡಿದು ಗಿಡ ಹಾಕಿ ತೋಟ ಮಾಡ್ಕೊಂಡಿರೋದು ಸರ್. ಅದರಲ್ಲಿ 10 ಎಕರೆ ಕಾಡು ಬಿಟ್ಕೊಂಡಿದ್ದಾರೆ, ಫೋಟೋಗ್ರಾಫಿ ಮಾಡಿದ್ರು. ಅದಕ್ಕೆ ಅವು ಪ್ರಾಣಿಗಳ ಕಾಡು ಪ್ರಾಣಿಗಳೆಲ್ಲ ಇದ್ದು ಸ್ವಲ್ಪ ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ, ಕೆಟ್ಟ ಪ್ರಾಣಿಗಳೆಲ್ಲ, ಜಿಂಕೆ, ಕಾಡು ಕುರಿ, ನವಿಲುಗಳು, ಮುಳ್ಳಂದಿಗಳು, ಹಂದಿಗಳು, ಮೊಲ, ಕಾಡು ಕೋಳಿ ಇಂಥವೆಲ್ಲ ಇದ್ದಿದ್ದು. ಯೂಟ್ಯೂಬ್ ನೋಡಿ ಸರ್, ಅವರು ಪ್ರೇರಣೆಯಾಗಿ ಪುಸ್ತಕಗಳು ಬೇಕಾದಷ್ಟು ಬರೆದಿದ್ದಾರೆ. ಹೌದು, ಅದೇ ಈಗ ಅವರಿದ್ದಾಗ ಇದ್ದ ಹಕ್ಕಿಗಳೆಲ್ಲ ಹೋಗ್ಬಿಟ್ಟು ಎಲ್ಲ ಸುತ್ತಮುತ್ತ ಕಾಡುಗಳೆಲ್ಲ ಕಡಿದು, ಆವಾಗ ಅವರು ಫೋಟೋಗ್ರಫಿ ಮಾಡ್ತಿದ್ದ ಹಕ್ಕಿಗಳೆಲ್ಲ ಈಗ ನಾನು ನೋಡೋದೇನೆ ಸುಮಾರು 10-15 ವರ್ಷ ಮೇಲೆ ಆಯಿತು. ಈಗ ಹಕ್ಕಿಗಳೇ ಇಲ್ಲ ಆ ಥರ, ಹಕ್ಕಿಗಳೇ ಇಲ್ಲ, ಪಕ್ಷಿಗಳು ಬರ್ತಾ ಇಲ್ಲ. ಸರ್, ಸಾರ್ ಅವರು ಇಲ್ಲಿ ಯಾವಾಗ ಬಂದ್ರಂತ? ಅವರು ಇದಕ್ಕಿಂತ ಮೊದಲು ಜನಪುರದ ಅಂತೇಳಿ ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದು 10-12 ಕಿಲೋಮೀಟರ್ ದೂರದಲ್ಲಿ ಅದು 60 ಎಕರೆ ಕಾಡು ತಗೊಂಡು ತೋಟ ಮಾಡಿಕೊಂಡಿತ್ತು. ಅವ್ರಿಗೆ ಕೆಲಸದ್ದು ಒತ್ತಡ ಜಾಸ್ತಿ ಆಗಿಬಿಟ್ಟು ಅದನ್ನು ಕೊಟ್ಟುಕೊಂಡು ಇದು ತಗೊಂಡು ಇದು ತೋಟ ಮಾಡ್ಕೊಂಡಿರೋದು. ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಇದು ಮಾಡ್ತಿದ್ದಾರಲ್ಲ ಸರ್? ಪೋಸ್ಟ್ ಆಫೀಸ್ ಮೂಡಿಗೆರೆಗೆ ಹೋಗಿ. ಮೂಡಿಗೆರೆಯಲ್ಲಿ, ಓಕೆ. ಅಮ್ಮವ್ರು ಇಲ್ಲೇ ಇದ್ರ ಸರ್? ಅಮ್ಮವರು ಇಲ್ಲೇ ಇದ್ರು. ಹೋದ ಡಿಸೆಂಬರ್ 14ಕ್ಕೆ ಅವ್ರು ತೀರ್ಕೊಂಡ್ರು. ಇಲ್ಲಿಂದ ಬೆಂಗಳೂರು ಹೋಗಿ ಅವ್ರಿಗೆ ಒಂದು ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ಇಲ್ಲಿಂದ ಹೋಗಿದ್ದು 5 ತಿಂಗಳಲ್ಲಿ ತೀರ್ಕೊಬಿಟ್ರು. ಅಮ್ಮವ್ರು ಕೂಡ ಪುಸ್ತಕಗಳು ಬರೆದಿಲ್ಲ ಸರ್? ಅಮ್ಮವ್ರು 3 ಪುಸ್ತಕ ಬರೆದಿದ್ದಾರೆ, ನನ್ನ ತೇಜಸ್ವಿ ಅಂತೇಳಿ ಮೊದಲನೇ ಪುಸ್ತಕ. ಅದರ ಸಾರಾಂಶ ಏನಾದರೂ ಗೊತ್ತಾ ಸರ್ ಸ್ವಲ್ಪ? ಅದವರ ನಾನು ಅದು ಓದಿಲ್ಲ ಎಷ್ಟು ತನಕ. ಓಕೆ, ಒಂದು ಥೀಮ್ ಸರ್ ಅದು ನನ್ನ ತೇಜಸ್ವಿ ಅಂದರೆ ನಮಗೆ ಅವರು ಸರ್ ಜೊತೆಲಿ ಹೇಗಿದ್ರು, ಸರ್ ಇವ್ರ ಜೊತೆಲಿ ಹೇಗಿದ್ರು, ಆ ವಿವರಗಳು ಅವರದ್ದು ಏನೇನು ಇದ್ದುಂಟು ಅಂತ ಹೇಳ್ಕೊಂಡು ಅವರುಗಳು ಬರೆದಿರೋದು. ಅದು ನಾನು ಇನ್ನು ಓದಿಲ್ಲ, ಓದಕ್ಕೆ ನನಗೆ ಟೈಮ್ ಸಿಗೋದಿಲ್ಲ, ಕೆಲಸ ಎಲ್ಲ ನೋಡ್ಕೋಬೇಕು. ಅದ್ರ ನಂತರ ನಮ್ಮ ಮನೆಗೂ ಬಂದರು ಗಾಂಧೀಜಿ. ಅದ್ರ ನಂತರ ಲಾಸ್ಟ್ ಕೊನೆ ಪುಸ್ತಕ ಅಂತೇಳಿ ಅವ್ರದ್ದು ನನ್ನ ಡ್ರೈವಿಂಗ್ ಡೈರಿ ಅಂತ. ನನ್ನ ಡ್ರೈವಿಂಗ್ ಡೈರಿ ಪಬ್ಲಿಷ್ ಆಗಿದೆಯಲ್ಲ ಸರ್ ಇವೆಲ್ಲ? ಅದೆಲ್ಲ 3 ಆಗಿದೆ ಸರ್. ಅದೇ ನಾವು ನನ್ನ ತೇಜಸ್ವಿ ಅಂತ ನೋಡಿದ ತಕ್ಷಣ ಅವರ ಕಲ್ಪನೆ ತೇಜಸ್ವಿ ಸರ್ ಅವ್ರ ಮೇಲೆ ಅದನ್ನೆಲ್ಲ ಇದು ಮಾಡ್ಕೊಂಡು ಸಂಗ್ರಹ ಮಾಡಿಕೊಂಡು ಅವರು ಮನಸ್ಸಲ್ಲಿರೋದನ್ನ ಅವರುಗಳ ನಡ್ಕೊಂಡು ರೀತಿ ರೀತಿಗಳು ಮತ್ತು ಅವ್ರು ಏನೇನೆಲ್ಲ ಮಾಡ್ತಿದ್ರು ಅದ್ರ ಬಗ್ಗೆ ಎಲ್ಲ ಬರುತ್ತೆ ಸರ್. ಅವರ ಇದು ಸರ್ ಸಮಾಧಿ ಅದು ಎಲ್ಲಿ? ಅವರು ಕುಪ್ಪಳ್ಳಿಯಲ್ಲಿ. ಕುಪ್ಪಳ್ಳಿಯಲ್ಲಿ ಸರದ್ದು ಮತ್ತೆ ಕುವೆಂಪುರ ಅವ್ರದ್ದೆಲ್ಲ ಕುಪ್ಪಳ್ಳಿ ಕುಪ್ಪಳ್ಳಿಯಲ್ಲಿ. ಅಮ್ಮ ಅವ್ರು ನಮ್ಮ ಹತ್ರ ದೇಹದಾನ ಮಾಡಿದ್ರು ಬೋರಿಂಗ್ ಹಾಸ್ಪಿಟ್ಲಿಗೆ. ಓಕೆ, ಹೌದಾ ಸರ್? ಸಮಾಧಿ ಏನಿಲ್ಲ. ಇವಾಗ ಮಕ್ಕಳೆಲ್ಲ ಬೆಂಗಳೂರು? ಎಲ್ಲ ಬೆಂಗಳೂರಲ್ಲಿ ಇದ್ದಾರೆ. ಅವರು ಇಲ್ಲೇ ಇರಬೇಕು ಕೊನೆ ತನಕ, ನಾನು ಸಾಯ ತನಕ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಅಂತಾನೆ ಹೇಳ್ತಿದ್ರು. ಆದರೆ ಅವ್ರಿಗೆ ಇಲ್ಲಿ ಇರಲಿಕ್ಕೆ ಆಗಲಿಲ್ಲ. ಈಗ ಅವ್ರು ಹೋದ ನಂತರ ಸರಿದಾಗಿ ಹೇಗಿತ್ತು ತೋಟ ಅದೇ ಥರ ಮೇಂಟೈನ್ ಮಾಡ್ತಿ. ಈಗ ಅಮ್ಮವ್ರು ನೋಡ್ಕೊಳ್ತಾ ಇದ್ರು. ಈಗ ಅಮ್ಮವರು ಇದಾದ್ಮೇಲೆ ಅವ್ರು ಅಮ್ಮವ್ರು ಹೇಗೆ ನೋಡ್ಕೊಳ್ಬೇಕು ಹೇಗೆ ನೋಡ್ತಿದ್ರು ಅದೇ ಥರನೇ ನಾವು ನೋಡ್ತಾ ಬರ್ತೇವೆ, ಮಕ್ಕಳು ಅದೇ ಥರ ಇದ್ರೆ. ಹೌದು ಸರ್. ಸಾರು ಎಲ್ಲ ಪುಸ್ತಕಗಳೆಲ್ಲ ಬರೆದಿದ್ದಾರಲ್ಲ, ಅವೆಲ್ಲ ರಿಯಾಲಿಟಿಯಾಗಿ ನಡೆದಿರೋಂಥ? 90% ಎಲ್ಲ ಅವರ ಅನುಭವ, ಸ್ವಂತ ಅನುಭವದಿಂದನೇ ಬರೆದಿರೋದೆಲ್ಲ. ಕೆಲವು ಚಿತ್ರಗಳೆಲ್ಲ ಪುಸ್ತಕದಲ್ಲಿ ಇದು ಮಾಡಿರೋದೆ ಅದೆಲ್ಲ ನಿಜವಾದ ವ್ಯಕ್ತಿಗಳೇ ಇದ್ದವರು. ಹಾಂ ಸರ್, ನಮಗೆ ಪಿ ಯು ಸಿಯಲ್ಲಿ ಕೃಷ್ಣೇಗೌಡರ ಆನೆ ಅಂತ ಒಂದು ಪಠ್ಯ ಬಂದಿತ್ತು. ಇಲ್ಲಿ ಪಕ್ಕದಲ್ಲೇ ಇತ್ತು ಒಂದು ಸಾಮಿಲು, ಅವರಲ್ಲಿ ಒಂದು ಆನೆ ಇತ್ತು. ಅದನ್ನ ಅವರ ಹೆಸರನ್ನ ಚೇಂಜ್ ಮಾಡಿಬಿಟ್ಟು ಕೃಷ್ಣೇಗೌಡರು ಅಂತೇಳಿ ಮಾಡಿಕೊಂಡ್ರು. ಆದ್ರೆ ಕೃಷ್ಣೇಗೌಡರು ಅಂತ ಹೇಳಿದ್ರೆ ಅವರ ಓನರ್ ಇದೆ, ಅವ್ರ ಮಿಲ್ ಸಾಮಿಲ್ ಓನರ್ ಅವ್ರ ತಮ್ಮನ ಹೆಸರು ಕೃಷ್ಣೇಗೌಡರು ಅಂತೇಳಿ. ಈಗ ಅವ್ರು ತೀರ್ಕೊಂಡಿದ್ದಾರೆ, ಈ ಕೃಷ್ಣೇಗೌಡರು ಇದ್ದಾರೆ. ಹೌದಾ? ಅದೆಲ್ಲ ನಿಜವಾದ ನಡೆದಂತ ಘಟನೆ ಸರ್? ಅದರಲ್ಲೆಲ್ಲ ಲಾರಿಯಲ್ಲಿ ಡ್ರೈವರ್ ಸಾಯುವುದು ಅದೆಲ್ಲ ನಡೆದಿದ್ದ ಘಟನೆಗಳು. ಆನೆ ಅದು ಕಾಡಾನೆ ಆಗಿತ್ತಲ್ಲ ಸರ್, ಅದನ್ನ ಪಳಗಿಸಿ ಅವರು ಕೇರಳದಿಂದ ಕಾಡಾನೆ ಏನೋ ಗೊತ್ತಿಲ್ಲ, ಕೇರಳದಿಂದ ಕೊಂಡ್ಕೊ ಬಂದಿದ್ದಾನೆ ಅದು. ಅದು ಇಲ್ಲೇ ಒಬ್ಬರನ್ನ ಸಾಯಿಸಿತ್ತು, ಇಲ್ಲಿ ಒಬ್ಬರನ್ನ ಸಾಮಿಲಲ್ಲಿ ಅವ್ರು ಇದ್ದಾಗಲೇ ಸಾಯಿಸಿತ್ತು ಮಾವತ್ತನ. ಇಲ್ಲಿ ತೋಟಕ್ಕೆಲ್ಲ ನುಗ್ಗಿ ಹಾಳ್ ಮಾಡ್ತಿತ್ತಂತ ಸರ್? ಇಲ್ಲಿ ಅದು ಒಂದ್ಸರಿ ಅದು ಬೇರೆ ಆನೆಗಳು ಇಲ್ಲಿ ಬಂದ್ಕೊಂಡು ಇದು ಜಗಳ ಆಡ್ಬಿಟ್ಟು ಮಿಲ್ಲಲ್ಲಿ ಹೆಣ್ಣಾನೆ ಗಂಡಾನೆ ಅಂತ ಮರ ಎಳಿಲಿಕ್ಕೆ ದಿಮ್ಮೆ ಎಳಿಲಿಕ್ಕೆ ಕರ್ಕ ಬಂದಿದ್ದು. ಅದ್ರ ಹೆಣ್ಣಾನೆಗೆ ಗುದ್ದುಬಿಟ್ಟು ಏನೋ ಸಿಟ್ಟಿತ್ತೇನೋ ಗೊತ್ತಿಲ್ಲ, ಗುದ್ದುಬಿಟ್ಟು ಅದ್ರದ್ದು ಇದು
ಕರುಳೆಲ್ಲ ಹೊರಗಡೆ ಬಂದಿತ್ತು. ಅದು ಆನೆ ಹೆದರ್ಕೊಂಡು ಇಲ್ಲಿ ಓಡಿ ಬಂದು ನಮ್ಮ ತೋಟದ ಒಳಗಡೆ ಇದ್ಕೊಂಡಿತ್ತು. ಒಂದು 15 ದಿನ 20 ದಿನ ಇತ್ತು. ಅದ ನಂತರ ಇಲ್ಲಿಂದ ಸಾಗಿಸ್ಕೊಂಡು ಅಲ್ಲಿ ಹೋದ್ಮೇಲೆ ಒಂದು 5 ದಿನದಲ್ಲಿ ಅದು ಸತ್ತೋಗ್ಬಿಡ್ತು. ಬಂದು ಇಲ್ಲೆಲ್ಲ ಡಾಕ್ಟರ್ಗಳೆಲ್ಲ ತಗೊಂಡ್ಬಂದು ಹೊಲಿಗೆ ಎಲ್ಲ ಹಾಕಿ ಇದು ಮಾಡಿದ್ರು, ಉಳ್ಕೊಳ್ಳಿಲ್ಲ, ಉಳಿಸೋಕ್ಕಾಗಲಿಲ್ಲ. ಸರ್ ನೀವು ಅದನ್ನ ನೋಡಿರಾ? ನೋಡಿದ್ವಿ ಎಲ್ಲ, ಅದ್ರ ಅನುಭವ ಆಗಿದೆ. ನಾವಿಲ್ಲೇ ಅಮ್ಮವರು ಸರ್ ಮತ್ತೆ ನಾನು ನನ್ನ ಮಕ್ಕಳೆಲ್ಲ ತಗೊಂಡೋಗಿ ಬೆಲ್ಲ ಬಾಳೆಹಣ್ಣು ಎಲ್ಲ ಕೊಡ್ತಿದ್ರು. ಹೌದಕ್ಕ? ಇಲ್ಲಿ ಸಂಜೆ ನೀವು ಕೂಡ ಅದರಲ್ಲಿ ಒಂದು ಪಾರ್ಟ್ ಆಗಿರಿ ಇವಾಗ. ಹಂಗಂದ್ರೆ ಅದರಿಂದನೇ ಸರ್ ಅಂದ್ರೆ ಅಲ್ಲಿ ಅವ್ರು ಕಟ್ಟಾಕಿದ್ದ ಜಾಗದಲ್ಲಿ ಹಳೆ ಕಾಲದ ಇದು ಕಾಡು ಬಳ್ಳಿಗಳು ಅದು ಇವೆಲ್ಲ ಅಂಟನಗಳು ಅವು ಇವೆಲ್ಲ ಹಬ್ಬಿಕೊಂಡು ಮರದ ಮೇಲೆ ಹಬ್ಬಿಕೊಂಡು ಜೋತು ಬಿದ್ದುಕೊಂಡು ಚೆನ್ನಾಗಿತ್ತು. ಅವ್ರು ಏನು ಮಾಡಿದ್ರು, ಒಂದಿನ ಅದನ್ನೆಲ್ಲ ಕಡ್ದು ಬಿಟ್ಟು ಅವ್ರಿಗೆ ಇನ್ನೂ ಇಲ್ಲೇ ಹೆಚ್ಚು ದಿನ ಉಳಿಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಡ್ದು ಬಿಟ್ಟು ಇದು ಮಾಡಿದ್ರು. ಅದು ಇವ್ರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಸರ್ಗೆ ನೀವು ಈ ಥರ ಮಾಡಿದ್ರಲ್ಲ, ಇನ್ನು ಇಲ್ಲಿ ಇರಬೇಡಿ, ನೀವು ಇಲ್ಲಿದ್ದರೆ ಇನ್ನೂ ನನ್ನ ತೋಟ ಇದು ಮಾಡ್ತೀರಾ, ನಾನು ಅಷ್ಟು ಆಸೆಯಲ್ಲಿ ಬಿಟ್ಕೊಂಡಿದ್ದೀನಲ್ಲ, ನೀವು ಹಾಳು ಮಾಡಿದ್ರಿ ಅಂತ ಹೇಳಿಬಿಟ್ಟು ಕಳಿಸ್ಬಿಟ್ರು. ಸಾರಿನ ಕೊನೆಯ ದಿನಗಳು ಹೆಂಗಿದ್ವು ಸರ್? ಕೊನೆ ದಿನಗಳಂತ ಹೇಳಿದ್ರೆ ಸರ್, ಅವರು ಬೆಂಗಳೂರಿಗೆ ಚೆಕಪ್ಗೆ ಅಂತೇಳಿ ಹೋಗಬೇಕಾಗಿತ್ತು. ಮಕ್ಕಳು ಬರಲಿ ಮಕ್ಕಳು ಬರಲಿ, ಮೊಮ್ಮಕ್ಕಳು ಮಗಳು ಮಗ ಸ್ವಲ್ಪ ಅಳಿಯ ಮೊಮ್ಮಕ್ಕಳೆಲ್ಲ ಬರ್ತಿದ್ದಾರೆ ಕಣ, ಅವ್ರ ಜೊತೆಯಲ್ಲಿ ಹೋಗ್ತೀನಿ ಅಂತ ಹೇಳಿದರು. ಲಾಸ್ಟ್ ದಿನ ಬಿರಿಯಾನಿ ತರಿಸ್ಕೊಂಡ್ರು. ಅವ್ರು ಬಿರಿಯಾನಿ ಅಂತ ಚಿಕನ್ ಬಿರಿಯಾನಿ ಅಂತ ಹೇಳ್ತಾರೆ, ಚಿಕನ್ ಪಲಾವು ಅಂತ ಹೇಳ್ತಾರೆ. ಓಕೆ, ತರಿಸ್ಕೊಂಡು ಊಟ ಮಾಡಿದ್ದಾರೆ, ಊಟ ಮಾಡಿ ಕೈ ತೊಳೆದಿದ್ದಾರೆ. ಅದರಲ್ಲಿ ನಾವು ಕೇಳಿದ ಪ್ರಕಾರ ಸರ್, ಸಾರ್ ಅವರು ಈ ಪರಿಸರನ ನಾಶ ಮಾಡೋದು ನೋಡಿ ಅದ್ರ ಮನನೊಂದು ಇದಾದ್ರು ಅಂತ ಕೇಳ್ಪಟ್ಟಿವಿ. ಅದು ನಿಜನಾ ಅಥವಾ ಸುಳ್ಳ? ಆಗಿಲ್ಲ, ಅವರಿಗೆ ಒಂದು ಸ್ವಲ್ಪ ಅದೇನೋ ನನಗೆ ಗೊತ್ತಿಲ್ಲ. ಆದರೆ ಅವ್ರು ತೀರ್ಕೊಂಡಿದ್ದ ಈ ಥರ ನನ್ನನ್ನು 1 ಗಂಟೆ ಹೊತ್ತಿಗೆ ನನ್ನ ಹತ್ರ ಊಟ ಮಾಡಿ, 1 ಗಂಟೆ 5 ನಿಮಿಷಕ್ಕೆ ನನ್ನ ಹತ್ರನೇ ಕೇಳಿದೆ ಮಧ್ಯಾಹ್ನ ಊಟ ಊಟ ಮಾಡಿದ್ದೇನೆ ಅಂತ ಹೇಳ್ಕೊಂಡು. ಊಟ ಮಾಡೋಕೆ ಹೋಗಲ್ಲ, ಊಟ ಆಯ್ತಾನಂತೆ. ಇಲ್ಲ ಸರ್, ಕೆಲಸದವ್ರನ್ನ ಬಿಟ್ಟು ನಾವು ಊಟಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ. ಸರಿ ಕಣ, ನಮಗೆ ಪಲಾವು ಇವತ್ತು ಚಿಕನ್ ಪಲಾವು ಆರ್ಡ್ರ್ ಮಾಡಿಸಿದ್ದೆ ಬೋಂಡ ಸಾಬ್ರ ಹತ್ರ ಅಂತೇಳಿ ಮಾಡಿಸ್ಕೊ ಬಂದಿದ್ದು. ನೀವೇ ಅವ್ರ ಜೊತೆ ಭಾಳ ಇದ್ದಿದ್ದು ಅನ್ಸುತ್ತೆ ಸರ್ ನಮಗೆ, ಅವ್ರ ಮಕ್ಕಳಿಗೂ ಜಾಸ್ತಿ ನೀವೇ ಜಾಸ್ತಿ ಇದ್ದೀರಾ ಅನ್ಕೊಂಡಿದ್ದೆ. ಅವರು ಮಕ್ಕಳಿಗಿಂತ ಹೆಚ್ಚಿಗೆ ಆದ ಮಕ್ಕಳನ್ನು ಹೇಳೋದಾದೇನೆ, ನನಗಿಂತ ನಮಗಿಂತ ಹೆಚ್ಚಿಗೆ ನೀನೇ ಇದ್ದಿದ್ದು ಅಣ್ಣನ ಜೊತೆಯಲ್ಲಿ ಅಮ್ಮವ್ರ ಜೊತೆಯಲ್ಲಿ ಅಂತ ಹೇಳ್ತಿದ್ರು. ಇಲ್ಲಿಗೆ ಸಾರ್ ಬಂದಾಗ ಕುವೆಂಪು ಅವರು ಬರೋದಾದ್ರು ಬರ್ತಾ ಇದ್ರು ಸರ್? ಇಲ್ಲ ಇಲ್ಲ ಸಾರ್ ಅವರು ಇಲ್ಲ, ಆ ತೋಟಕ್ಕೆ ಬಂದಿದ್ದಾರೆ, ಆ ಕಡೆ ಇರೋ ತೋಟಕ್ಕೆ. ಮಾರುತಿದ್ದಾರೆ. ಓಕೆ ಓಕೆ ಸರ್. ಸರ್ ಧನ್ಯವಾದಗಳು ಸರ್, ಭಾಳ ಇನ್ಫಾರ್ಮೇಶನ್ ಕೊಟ್ರೆ ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ ಭಾಳ ಸಂತೋಷ ಆಯ್ತು ನಮಗೆ. ಅದು ಮತ್ತೆ ನೀವು ಕೀ ಪರ್ಸನೇ ಸಿಕ್ಬಿಟ್ರಿ ಸರ್, ಸಾರ್ ಜೊತೆ ಕಾಲ ಕಳೆದವರೇ ಸಿಕ್ಬಿಟ್ರಿ, ನೀವೇ ಸಿಕ್ಬಿಟ್ರಿ. ಥ್ಯಾಂಕ್ ಯು ಸರ್. ಏನು ಸರ್ ಸರ್ ಇದ್ರದ್ದು? ಮ್ಯಾಟಿಸ್. ಮ್ಯಾಟಿಸ್, ಓಕೆ. ಏನು ಸರ್ ಇದ್ರದ್ದು ವಿಶೇಷತೆ? ಇದು ಸಾಧಾರಣ ಧಾವನ್ನೆಲ್ಲ ಹಿಡಿದು ತಿಂದ್ಬಿಡ್ತದೆ, ಹಿಡ್ಕೊಂಡ್ರೆ ಬಿಡೋದಿಲ್ಲ. ಈ ಕಾಲಲ್ಲಿ ಮುಂಗಾಲಲ್ಲಿ ಹಿಂಗೆ ಹಿಡ್ಕೊಂಡ್ರೆ ಬಿಡೋದಿಲ್ಲ. ಅದೇನು ಮಾಡಿ ತಿನ್ನೋದು ಅಂತ ಹೇಳಿದ್ರೆ ಹಿಂಗೆ ತಿನ್ನೋದಿಲ್ಲ, ಈ ಬಾಯಿನ ಹೀಗೆ ಆಡಿಸ್ತದೆ. ಹೀಗೆ ಹೀಗೆ ಆಡಿಸಿದ್ದೆ, ಅದು ಆಡಿಸಿದ್ದಷ್ಟು ದೂರಕ್ಕೆ ಬಾಯಿಯಲ್ಲಿ ಮಾಂಸ ಚರ್ಮ ಏನಿರೋದಿಲ್ಲ, ಅದ್ರ ಬಾಯಲ್ಲಿ ಇರ್ತದೆ. ನಾವೀಗ ಫೈಲಲ್ಲಿ ನಾವೇನಾದರೂ ಉಜ್ಜುತ್ತೀವಿ ನೋಡಿ, ಆ ಥರ ಆವಾಗ ಏನಾದರೂ ಆಗ್ತದೆ ನೋಡಿ, ಅದೇ ಥರ ಹೋಗ್ತಾ ಇರ್ತದೆ. ಸಣ್ಣ ಮರಿ ಇದು ಮರಿ. ಓಕೆ, ಯಾವಾದ್ರೂ ಆದರೂ ತಿನ್ಬಿಡ್ತದ? ಹ್ಞೂ, ಯಾವ್ದು ಇಷ್ಟು ಸಾಧಾರಣದ ಹಾವುಗಳನ್ನೆಲ್ಲ ತಿನ್ಬಿಡ್ತದೆ, ದಪ್ಪ ಇರೋ ಹಾವನ್ನೆಲ್ಲ ಹಿಡಿದ್ಬಿಟ್ರೆ ಬಿಡೋದೇ ಇಲ್ಲ. ಹೌದಾ? ಇದಕ್ಕೇನಾದರೂ ವಿಷ ಆ ಥರ ಏನಾದರೂ ಇರುತ್ತೆ? ಏನಿಲ್ಲ. ವೀರೇಶ್ ಎರಡು ಬುಕ್ಸ್ ಪರ್ಚೇಸ್ ಮಾಡ್ದ, ಅಬಚೂರಿನ ಪೋಸ್ಟ್ ಆಫೀಸು ಮತ್ತು ಕಿರುಗೂರಿನ ಗಯ್ಯಾಳಿಗಳಂತ. ಈ ಕಿರುಗೂರಿನ ಗಯ್ಯಾಳಿಗಳಿಂದನೇ ನಮಗೆ ಕೃಷ್ಣೇಗೌಡರ ಆನೆ ಅನ್ನೋ ಪಾಠ ಬಂದಿದ್ದು. ಸೊ ಅದೇ ಪಿ ಯು ಸಿನಲ್ಲಿ ಬಂದಿರೋಂಥ ಪಾಠ ನೋಡಿ ಇನ್ಸ್ಪೈರ್ ಆಗಿ ನಾವು. ಸೊ ಅದು ನೋಡೋಕ್ಕೆ ನಮ್ಗೆ ಹೆಂಗಿರುತ್ತೆ, ಅವರು ಅಷ್ಟು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿರಲ್ಲ ಈ ಪರಿಸರ ಅಂದರೆ ಹೆಂಗಿದೆ, ಇಲ್ಲಿ ಆನೆ ಬಂದು ಶಾಮಿಲಲ್ಲಿ ಯಾವ ಥರ ಆಯಿತು ಅದೆಲ್ಲ ಸ್ಟೋರಿನ ನಾವು ಪಿ ಯು ಸಿ ಹೋದ ಟೈಮಲ್ಲಿ ಇದರಲ್ಲಿದೆ ನೋಡಿರಿ. ಸೆಕೆಂಡ್ದು ಕೃಷ್ಣೇಗೌಡನ ಆನೆ ಅಂತೇಳಿ, ಕೃಷ್ಣೇಗೌಡನ ಆನೆ ಪದ್ಯ ಮಾಡ್ಬೇಕಾದ್ರೆ ಪಾಠ ಮಾಡ್ಬೇಕಾದ್ರೆ ನಮ್ಮ ಲೆಕ್ಚರ್ಸ್ ಎಲ್ಲ, ಸೊ ನಾವು ಇಮ್ಯಾಜಿನೇಷನ್ ಮಾಡ್ಕೊತಿದ್ವಿ. ಓಕೆ, ಈ ಥರ ಎಲ್ಲ ಮಾಡಿದಾರಲ್ಲ, ಈ ಥರ ಪರಿಸರ ನಮಗೆ ಹೆಂಗೆ ಇರ್ಬೋದು ಏನಿಲ್ಲ ಅಂತೆಲ್ಲ ಭಾಳ ಇನ್ಸ್ಪೈರ್ ಮಾಡ್ತು. ಯಾವಾಗ ನಮಗೆ ಓಡಾಡುವ ಸ್ವಾತಂತ್ರ್ಯ ಸಿಗುತ್ತೋ ಒಂದು ಸಾರಿ ಆದರೂ ಹೋಗಿ ನೋಡ್ಕೊಂಬರೋಣ ಅಂತ ಭಾಳ ಆಸೆ ಇತ್ತು, ಅದು ಇವತ್ತು ಈಡೇರಿತ ಅಂತ ಅನ್ಕೊತೀನಿ. ಏನು ವೀರೇಶ್? ಅಬ್ಸಲ್ಯೂಟ್ಲಿ ರೈಟ್. ಸೊ ಆ್ಯಕ್ಚುಲಿ ಅವರು ಪಾಠದಲ್ಲಿ ಮಾಡಿರೋಂಥ ಇದು ಪಾಠದ ಸಾರಾಂಶ ಇದೆಯಲ್ಲ, ಅದು ಮಾತ್ರ ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯಿತು, ಇದು ಮಾತ್ರ 100% ವಿಜುವಲೈಸೇಷನ್ ನಾವು ಮಾಡ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಇದೆ, ನಾವು ಊಹೆ ಮಾಡ್ಕೊಂಡಿದ್ದಕ್ಕಿಂತ ಜಾಸ್ತಿ ಇದೆ ಅಂತಲೇ ಅನಿಸ್ತು ನನಗೆಂತೂ. ಸೊ ಯಾರಾದರೂ ಈ ಕಡೆ ಚಿಕ್ಕಮಗಳೂರು ಟ್ರಿಪ್ ಹೊಡಿಯೋದ ಬಂದವರಾದರೆ ಒಂದು ಸರಿ ಕಂಪಲ್ಸರಿ ಇಲ್ಲಿ
ವಿಸಿಟ್ ಮಾಡ್ರಿ. ಎಂಟ್ರೆನ್ಸ್ ಫೀ ಏನಿಲ್ಲ, ಡೈರೆಕ್ಟ್ ಆಗಿ ನೀವು ಬರ್ಬೋದು. ಬಂದು ಇಲ್ಲಿ ವಿಸಿಟ್ ಮಾಡಿದ್ರೆ ಇಲ್ಲಿ ರೈಟರ್ ಇದ್ದಾರಲ್ಲ ಅವ್ರ ಪಾಪ ಕಾಂಟ್ಯಾಕ್ಟ್ ಮಾಡಿ ನೀವು ಪುಸ್ತಕಗಳು ಕೂಡ ಪರ್ಚೇಸ್ ಮಾಡ್ಬೋದು. ನೀವು ಮನೆ ಎಲ್ಲ ಸುತ್ತ ನೋಡ್ಬೋದು, ಬಟ್ ಮನೆ ಒಳಗಡೆ ಹೋಗೋಕ್ಕೆ ಬಿಡೋಂಗಿಲ್ಲ. ಆ್ಯಂಡ್ ತೋಟ ಕೂಡ ನೀವೆಲ್ಲ ಅಡ್ಡಾಡಿ ನೋಡ್ಕೊಂಬರ್ಬೋದು. ಸೊ ನನ್ನ ಅನುಭವ ಬಂದರೆ ಭಾಳ ಖುಷಿ ಆಯ್ತು ಇಲ್ಲಿ ಬಂದಿದ್ದು. ನೀವು ಆದರೆ ಸಾಧ್ಯ ಆದರೆ ಬಂದು ವಿಸಿಟ್ ಮಾಡಿರಿ, ಭಾಳ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ. ಪಿ ಯು ಸಿಯಲ್ಲಿ ಯಾರಾದರೂ ಕೃಷ್ಣೇಗೌಡರ ನೀವು ನೋಡಿದರೆ ಇಲ್ಲಿ ಬಂದು ನೋಡಿರಿ, ಗೊತ್ತಾಗುತ್ತೆ ನಿಮಗೆ ಏನನ್ನೋದು. ಹೀಗೆ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋ ಈ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಮನೆಯ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.